नमो नमो विघ्नराज विघ्नराज, नमो नमो विघ्नराज विघ्नराज, ॐ नमो नमो विघ्नराज, नमो नमो विघ्नराज, ॐ नमो नमो विघ्नराज, सुरमुनि वन्दित देव वर भक्त जनाय नभाव, शिव शम्भु पुत्र निकाय वर भक्त जनावन भाव, शिव शंभु पुत्र निकाय, आदि पूजित अमर वंदित, आदि पूजित अमर वंदित, नमो नमो विघ्नराज, नमो नमो विघ्नराज, नमो नमो विघ्नराज, ॐ नमो नमो विघ्नराज, ॐ नमो नमो विघ्नराज। अभिमन्यु उत्तर वीडियो बनी ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ನಮ್ಮಿರುವರ ವಿವಾಹವಾಯಿತು. ನಿನ್ನನ್ನು ಪಡೆದ ನಾನೇ ಧನ್ಯನು. ಬರಮಣಿ ಕರೆಯುವೆ ಬಾ, ಸರಸಕ್ಕೆ ಕರೆಯುವೆ ಬಾ, ಬಾಬಾರೇ ಆ
ಬಿಡನು ನಾನೆ ಪ್ರೇಮದಿ ನಾವುಗಳು ನಲೆಯುವ ಬಾರೆ ತಾರೆಯು ನೀನೆ ಚಂದ್ರನು ನಾನೆ ಪ್ರೇಮದಿನಾವುಗಳು ಕಲೆಯುವ ಬಾರೆ ಅಂದ ಚಂದ್ರದಿಂದ ನಿನ್ನ ಮುಂದೆ ಸೋವೆ ನಾನು ಅಂದ ಚಂದ್ರದಿಂದ ನಿನ್ನ ಮುಂದೆ ಸೋವೆ ನಾನು ಪ್ರಿಯ ರಮಣಿ ಕರೆಯುವೆ ಬಾ ಸರಸಕ್ಕೆ ಕರೆಯುವೆ ಬಾರೆ ಪ್ರೇಯಸಿ ಪ್ರಿಯಾ
ಅಲ್ಲಿ ನೋಡು. ಎಲ್ಲಿ ಸ್ವಾಮಿ? ಈ ನಮ್ಮ ಸರಸ ಸಲ್ಲಾಪವನ್ನು ನೋಡಿ. ಆ ಚಂದ್ರನು ಕೂಡ ಮೋಡದ ಮರೆಯಲ್ಲಿ ನಾಚಿ ಮರೆಯಾಗುತ್ತಿರುವನು. ಆಡಿ ಕುಣಿಯುವ
ಬಾಬಾ ಆಡಿ ಕುಣಿಯುವ ಬಾ ಬೇರಿ ನಲಿಯುವ ಬಾ ಆ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ ಅರುಷದಿ ನಲಿಯುತ್ತ ಗುಣ ಕುಣಿದಾಡು ಬಾರೇ ರೂಪಸೆ ಬಾರೇ ರೂಪಸೆ ಬಾರೇ ರೂಪಸೆ ಪ್ರೇಯಸಿ ಹೋಗಿದಳೆಯೋ ಹೂವ
ಬಾಗಿ ಬಳುಕುತ್ತಿದೆ ನಾತಾಳ ವಿರಾಗ ವಾಸನಿಗಕ್ಕೆ ಪ್ರಿಯ ನಾತಾಳ ವಿರಾಗ ವಾಸನಿಗಕ್ಕೆ ಮುಖ ಸವಿ ಪ್ರೇಮ ಬಲದ ಹೋಗಿಲ ಮುಖದ ಸುನಾಚಿ ನಗುವ ಚಂದಲೆ ಸಕ ನಾನಿನ್ನ ತೋಳಿಂದ ಬಳಸಲೆ ಮುಖ ಸವಿ ಪ್ರೇಮ ಬಲದ ಹೋಗಿಲ ಚಂಚಲೆ ಹಸ್ತಿನಾವತಿಗೆ ತೆರಳು ವೇಳೆ ಆಯ್ತು ಅಂದ್ರೆ ಹೋಗುವ ಆಗಲಿ ಪ್ರಿಯಾ ಬನ್ನಿ ಬನ್ನಿ
ಮಾಧವ ಹೃದಯ ಮಹದಾನಂದರು ಮಾಧವ ಹೃದಯ ಮಹದಾನಂದರು ಬಾಮಿನಿ ರುಕ್ಮಿಣಿ ಹನ್ನೆರಡು ವರ್ಷ ವನವಾಸ, ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳುಹಿಸಿದನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ತಗಿದಂತಿದೆ. ಪ್ರಿಯೆ, ರಾಣೇಶ್ವರ ಪುನಃ ಯುದ್ಧವಿ. ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದು. ಗೋಪಿಕಾಂಗನೀರ ಕಟಾಕ್ಷ ಚಂದ್ರಿಕೆಯಿಂದ ತೊಳೆದು ದ್ವಾರಕೀಯ ಕುಸುಮ ಶೈನದಲ್ಲಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಗನಸುಗಳನ್ನು ಕಾಣುವುದು ತಮಗಿನ್ನೂ ಸಾಧ್ಯವಿಲ್ಲ. ರುಕ್ಮಿಣಿ, ಲೋಕ ಸೇವೆಯ ಹರಕೆಯನ್ನು ಒತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಆದರೆ ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿಮ್ಮ ಚಕ್ರರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಅದಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಅವರಿದ್ರ ತೀಕ್ಷ್ಣಾರಿಗೆ. ರುಕ್ಮಿಣಿ, ಯುದ್ಧವೇನೋ ಬಂದು ತಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಾನು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು.
ಈ ಶೈನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣ ದೊರೆತಂತಾಯಿತು. ವಾಸುದೇವ, ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದೆ. ಆದರೆ ಇದೇನು ಪರಿಹಾಸ್ಯವಲ್ಲ ತಾನೆ? ರುಕ್ಮಿಣಿ, ಇದು ಪರಿಹಾಸ್ಯವಲ್ಲ. ಗೋಪಿಕಾಂಗನೇರಿಯಿಂದ ಪರಿವೇಶಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾಧುರ್ಯದಿಂದಲೇ ತೆರೆಬಿಡದ ಅವನ ಪ್ರಚಂಡ ಅಟ್ಟ ಆಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಅವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನೇ ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ದರ್ಪಾಂಧ ಕ್ಷತ್ರಿಯ ವೀರರನ್ನು ಚದುರಂಗದ ದಾಳಗಳಂತೆ ನಾನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ. ರಕ್ಷಕ ಗೋಪ
ಕಾಯ್ದು ಪೊರವೆ ಜನರ ಏಕೆ ಚಿಂತನೆ ಏಕೆ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿ ಸತ್ಯ ಧರ್ಮಗಳ ಉಳಿದುವೆ ಜಗದಿ ಏಕೆ ಚಿಂತನೆ ಏಕೆ ಚಿಂತನೆ ವಾ ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದ್ರೆ ರುಕ್ಮಿಣಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ನನ್ನ ನಿರಂತರ ಪರಿಶ್ರಮದ ಸವಿಗನಸು ಯೌವ್ವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಇನ್ನೂ ಕನಸಾಗೇ ಉಳಿದಿರುವುದು ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ನಾನು ಅದಕ್ಕಾಗಿಯೇ ಸಮರ್ಪಿಸಿದೆ ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದೆನು ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸಿ ನೀನಿನ್ನು ಹೋಗು ಪ್ರೇಯಸ್ಸು ನಾನು ಕ್ಷಣಕಾಲ ನಿದ್ರಿಸುವೆನು ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಮುಂದಿನ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ ಆಗಬಹುದು ದೇವ ಪವಡಿಸು ಪರಮಾತ್ಮನೇ ಮುರಾರಿ
ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ನಾವು ಅಸ್ತಿನಾವತಿಗೆ ಹಿಂತಿರುಗಿದರೂ ಸಹ ಆ ಕೌರವರು ನಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಿರಾಕರಿಸಿದರು. ಆದುದರಿಂದ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಲಹೆಯನ್ನು ಪಡೆಯುವೆನು. ಕೊಂಡವರಳು ಸಿದ್ಧದ ಗಂಡಿಯ ಯುದ್ಧದ ಸುದ್ದಿ ಶ್ರೀಕೃದಳರೆ ಗುರು ಪಾಂಡವರಳು ಸಿದ್ಧದ ಗಂಡಿಯ ಯುದ್ಧದ ಸುದ್ದಿಯ ಶ್ರೀಕೃದಳರು ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿನ ತೆರಳುವೆ ದ್ವಾರಕ ನಗರಕ್ಕೆ ಬರದಿನ ತೆರಳುವೆ ದ್ವಾರಕ ನಗರಕ್ಕೆ ಅಗಮ ಭೀಮನ ಬದುಕಲು ನಾವು ವಿಧ ವಿಧ ಪ್ರಯೋಗವ ಸಗಿದರು ಅಗಮ ಭೀಮನ ಬದುಕಲು ನಾವು ಕದಿ ಮನವನ್ನು ಜಗಡದ ಮರ ಕಡೆಯನ್ವಯ ಕೊಬ್ಬರು ಕದಿ ಮನವನ್ನು ಜಗಡದ ಮರ ಕಡೆಯನ್ವಯ ಕೊಬ್ಬರು ಮಾಧವನ ಭವನಿ ಮರೆಯುವ ಮದಾಂತ ಪಾಂಡವರ ಮಾಧವನ ಭವನಿ ಮರೆಯುವ ಮದಾಂತ ಪಾಂಡವರ ಕದನದಲ್ಲಿ ಮದ ಮುರಿದು ನಮ್ಮ ಕ್ರೋಧವನ್ನು ತೇರಿಸಿಕೊಳ್ಳ ಕದನದಲ್ಲಿ ಮದ ಮುರಿದು ನಮ್ಮ ಕ್ರೋಧ
ಕೆಲವನು ತೀರಿಸಿಕೊಳ್ಳ ಬರದಿನ ತೆರಳುವ ದ್ವಾರಕ ನಗರಕ್ಕೆ ಬರದಿನ ತೆರಳುವೆ ದ್ವಾರಕ ನಗರಕ್ಕೆ ಬರದಿನ ತೆರಳುವೆ ಬರದಿನ ತೆರಳುವ ನಮಗೂ ಪಾಂಡವರಿಗೂ ಭೀಕರವಾದ ಸಂಗ್ರಾಮವು ಸಿದ್ಧವಾಗಿರುವುದು. ಆದ್ದರಿಂದ ಕೃಷ್ಣನ ಸಹಾಯವನ್ನು ಹೊಂದಲು ನಾನೀಗಲೇ ದ್ವಾರಕೆಗೆ ತೆರಳುವೆನು. ಯಾದವರಾಗರ ಸೈನ್ಯವು ದೊರೆತರೆ ಸುಲಭವಾಗಿ ಮಣಿಸಿದ ಶತ್ರುಗಳ ಯಾದವರಾಗರ ಸೈನ್ಯವು ದೊರೆತರೆ ಸುಲಭವಾಗಿ ಮಣಿಸಿದ ಶತ್ರುಗಳ ಓಮಾರಮಣರು ನನ್ನದವ ಸೋಮಲೇಖ ಅಭಿಮನ ಮಾರುಮಣರು ನನ್ನ ಸಹೋದರ ಮಧ್ಯಮ ಪಾಂಡವ ಭರ್ತನ ಒದಿಸಲು ಮಿತ್ರ ಕರ್ಣ ತೊಟ್ಟಿ ಅನುಕೊಳ್ಳುವ ಮಧ್ಯಮ ಪಾಂಡವ ಭರ್ತನ ಒದಿಸಲು ಮಿತ್ರ ಕರ್ಣ ತೊಟ್ಟಿ ಅನುಕೊಳ್ಳುವ ಗುರು ಸಿಂಹಾಸನದೊಳು ಕುಳಿತು ಸೀತವು ಹರಿಸದೆ ಕರೆನಾಳು ಗುರು ಸಿಂಹಾಸನದೊಳು ಕುಳಿತು ಸೀತವು ಹರಿಸದೆ ಕರೆನಾಳು ಭರದಿನ ತೆರಳುವ ದ್ವಾರಕ ನಗರಕ್ಕೆ ಬರದಿನ ತೆರಳುವೆ ದ್ವಾರಕ ನಗರಕ್ಕೆ ಬರದಿನ ತೆರಳುವೆ ಪರಮಾತ್ಮನು ಲೋಕ ಕಲ್ಯಾಣ ಕಾರ್ಯಗಳನ್ನು ಮುಗಿಸಿ ನಿಧಿಸುತ್ತಿರುವನು. ಪರಮಾತ್ಮನು ಎಚ್ಚರಗೊಳ್ಳುವ ತನಕ ನಾ ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವೆನು. ಏರಿ ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತ ಆ ದೇವೇಂದ್ರ ಸುರ ಸಂಪತ್ತನ್ನೇ ನಾಚಿಸುವಂತಿದೆಯಲ್ಲ ಈ ಮಾಧವನ ಅರಮನೆ.
ಮಾಧವನರ ಮನೆಯು ಮನಗೆ ಮೋದಗೊಳಿಸುದು ಬಲ ಪೂಜಗೊಳಿದಗೆ ಸಾಟಿ ಕಾಣನ ಭಲ 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 ಮಾಧವನರ ಮನೆಯು ಮನಗೆ ಮೋದಗೊಳಿಸುದು ಜಗದೊಳಿದಗೆ ಸಾಟಿ ಕಾಣನ ಮತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳ ಮತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಂಚ ಕೆಂಪುಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಂಚ ಕೆಂಪುಗಳು ಗೋಮೇಧಿಕ ಪುಷ್ಪರಾಜ ವೈಡೂರಗಳ ಉತ್ಸವಗ ಕಳಚಗಳು ತಳ ತಳನೆ ಹೊಳೆಯುವವ ನನ್ನದ ಕಳಚಗಳು ತಳ ತಳನೆ ಹೊಳೆಯುವವ ಮಾಧವನರ ಮನೆಯು ಮನೆಗೆ ಮೋದಗೊಳಿಸುವುದು ಜಗದೊಡಿದಗೆ ಸಾಟಿ ಕಾಣನ ಭಲ ಭಲ ಮಾಧವನ ಅರಮನೆಯು ಎನಿತು ರಮಣವೋ ಶ್ರೀಧರನ ಹೃದಯವನ್ನು ಅತಿ ನಿಗೂಢವೋ ಮಾಧವನ ಅರಮನೆಯು ಎನಿತು ರಮಣವೋ ಶ್ರೀಧರನ ಹೃದಯವನ್ನು ಅತಿ ನಿಗೂಢವೋ ಎತ್ತರು ನೋಡುತ್ತೀರೆ ಮುತ್ತಿನ ಪೊತ್ತಣೆಗ ಮುತ್ತಿನ ಪೊತ್ತಳಿಗ ಚಿತ್ತನೆ ಉದವನು ನೀರು ಕಲಿರುವವು ನೋಡಲ್ ಚಿತ್ತನೆ ಉದವನು ನೀರು ಕಲಿರುವವು ನೋಡ ಮಾಧವನರ ಮನೆಯು ಮನೆಗೆ ತಾಟಿ ಕಾಣನ ಭಲೆ ಭಲೆ ಭಲ ಎತ್ತ ನೋಡಿದರೆ ಅತ್ತ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯ ಮೂಡಿಸುವ ಶಿಲಾ ಬಾಲ ಭಾವಭಂಗಿಗಳ ಮಧುರ ಮಿಲನ ನಕ್ಷತ್ರಗಳಂತೆ ಪರಪಡನೆ ಹೊಡೆಯುವ ನಯನ ಬಳ್ಳಿಯಂತೆ ಬೆಳಗುವ ನಡು ಸಂಪಿಗೆ ಹೆಸರನ್ನೇ ನಾಚಿಸುವಂತಹ ನಾಸಿಕ ಅಬ್ಬ ಅದಂತಹ ಮಹಾಶಿಲ್ಪಿಯ ಕೈತಾದಿರಬಹುದು ಈ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ಇವರ ಬಿಗಿದಪ್ಪರೆ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವೈಯ ಸುಯೋಧನ ಸ್ವಾಗತ ವೈಯ ಸುಯೋಧನ ಸ್ವಾಗತ ಸ್ವಾಗತ ಕುರುನಂದನ ಹಾ
ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಗುರುವಂಶ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ भले भले अखिल साम्राज्य चक्रेश्वरा भले भले अखिल साम्राज्य चक्रेश्वरा रणरंग धीमंत प्रचंड कौरव रणरंग धीमंत प्रचंड कौरव स्वागत स्वागत ಗುರುನಂದನ ಸ್ವಾಗತ ವೈಯ ಸುರ್ಯೋದನ ಸ್ವಾಗತ ವೈಯ ಸುರ್ಯೋದನ ಸ್ವಾಗತ 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 ಗುರುನಂದನ ಕೌರವೇಶ್ವರ ಇದೇನು ಕನಸೆ ಅಥವಾ ಕೃಷ್ಣನ ಮಾಯ ಏನಾದರೂ ನನ್ನನ್ನು ಆವರಿಸಿದೆ ನನಗೆ ಇದರ ಭ್ರಾಂತು ಸಸಾಗರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡಬಲ್ಲ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರು ಧ್ವಜ ಧುರೀಣ ಹಸ್ತಿನಾವತಿಯ ಮಣಿಮಗುಟ ಅಷ್ಟೈಶ್ವರ್ಯ ಸಂಪನ್ನ ಈ ಚಲದಂಕಮಲ್ಲ ದುರ್ಯೋಧನ ಸಾರ್ವಭೌಮನ ಅರಮನೆಗಿಂತಲೂ ಗೊಲ್ಲನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಓಹೋ ಸಾತ್ವಿಕಿ ಎಲ್ಲಿ ನಿಮ್ಮ ಕೃಷ್ಣನು ಗುರುರಾಜ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು ನಿನ್ನೊಳಗೆ ಒಂದು ಮಾತಿದೆ ಸಾತ್ವಿಕಿ ಅದೇನು ಗುರುರಾಜ ನಮಗೂ ಪಾಂಡವರಿಗೂ ಭೀಕರವಾದ ಸಂಗ್ರಾಮವು ಸಿದ್ಧವಾಗಿದೆ ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು ಗುರುರಾಜ ಅದಕ್ಕೀಗ ಉತ್ತರ ಕೊಡಲು ಸಾಧ್ಯವಿಲ್ಲ ಅದೇಕೆ ಸಾಧ್ಯವಿಲ್ಲ ನಾವು ಶ್ರೀಕೃಷ್ಣ ಪರಮಾತ್ಮ ಅಜ್ಞಾಧಾರಕರು ಆತನೆಲ್ಲಿರುವನೋ ಅಲ್ಲಿಯೇ ಇರುವೆವು ಸರಿಯಾದ ಮಾತು ಸಾತ್ವಿಕಿ ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವಾಚಹಣಿ ಸೈನ್ಯದೊಳಗೆ ನನ್ನ ಕೈ ಸೇರಿದಂತಲ್ಲವೇ ಓಹೋ ಸಂದೇಹವೇಕೆ ಸೇರಿದಂತೆಯೇ ಸರಿ ಇನ್ನೇನು ಪರಮಾತ್ಮನ ಎಚ್ಚರವಳುವನು ಈ ಪೀಠದಲ್ಲಿ ಕುಳಿತುಕೊಳ್ಳಿ ಜಲರಂಗಮಲ್ಲ ಭೂಪಾಲಕನಾದ ನಾನು ಗೋಪಾಲಕನಾದ ಕೃಷ್ಣನ ಪಾದದಡಿಯಲ್ಲಿ ಅನಾವಶ್ಯಕ ನನಗೆ ಯೋಗ್ಯವಾದ ಪೀಠ